ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನೀವೆಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೇನೆ. ನೀವಿಲ್ಲಿ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಲೈಕ್ ಮಾಡೋದನ್ನು ಮರಿಬೇಡಿ. ನಾವು ಯಾರನ್ನಾದರೂ ಇಷ್ಟಪಡ್ತೀವಿ ಅಂದಾಗ ಅವರು ಯಾವ ರೀತಿ ಯಾವ ಕೆಲಸ ಮಾಡಿದರೂ ನಮಗೆ ಅದು ಇಷ್ಟ ಆಗುತ್ತೆ. ಅದೇ ರೀತಿ ಒಬ್ಬರನ್ನು ನಮಗೆ ಇಷ್ಟ ಇಲ್ಲ ಅಂತಂದರೆ ಅವರು ಎಷ್ಟೇ ಒಳ್ಳೆತನ ಮಾಡಿದರೂ ಅದರಲ್ಲಿ ನಾವು ತಪ್ಪು ಕಂಡು ಹುಡುಕ್ತೀವಿ. ಸಾಧಾರಣವಾಗಿ ನಾವು ವರ್ತಿಸುವುದು ಹೇಗಪ್ಪ ಅಂದರೆ ಒಳ್ಳೆದವನಿಗೆ ಮೊಸರಲ್ಲಿ ಕಲ್ಲು ಅನ್ನೋ ರೀತಿಯಲ್ಲಿ. ಅರವಿಂದ್ ಮತ್ತು ದಿವ್ಯ ಉರುಡುಗ ಹಾಗೂ ಪ್ರಶಾಂತ್ ಸಂಬರ್ಗಿ ಈ ಮೂವರ ಬಗ್ಗೆ ಮಾತಾಡೋ ಹಾಗಿದ್ದರೆ ಇದೇ ರೀತಿ ನಮಗೆ ತೋಚುತ್ತೆ. ಯಾಕಂದರೆ ಅರವಿಂದ್ ದಿವ್ಯ ಮಾಡೋ ಪ್ರತಿಯೊಂದು ವಿಷಯವನ್ನು ನಾವು ಬೆಂಬಲಿಸ್ತೀವಿ, ಅದು ಸರಿ ಇದೆ ಅಂತ ಒಪ್ಕೋತೀವಿ. ಅದೇ ಜಾಗದಲ್ಲಿ ಪ್ರಶಾಂತ್ ಸಂಬರ್ಗಿಯವರು ಸತ್ಯವನ್ನು ಎಷ್ಟೇ ಬಡ್ಕೊಂಡು ಹೇಳಿದರೂ ಅದನ್ನು ಕೇಳೋ ಸ್ಥಿತಿಯಲ್ಲಿ ಯಾರೂ ಇರೋದಿಲ್ಲ. ಇನ್ನೇ ಕಿಚ್ಚ ತನ್ನ ಪಂಚಾಯತಿಯಲ್ಲಿ ಈ ವಿಷಯಗಳನ್ನೆಲ್ಲ ಎಳೆ ಎಳೆಯಾಗಿ ಬಿಚ್ಚಿಟ್ಕೊಂಡಾಗ ನಮಗೆ ಗೊತ್ತಿಲ್ಲದೇನೆ ಕ್ಲ್ಯಾಪ್ ಮಾಡೋ ಹಾಗಾಗಿತ್ತು. ಪ್ರತಿಯೊಂದು ವಿಷಯವನ್ನು ವಿಸ್ತಾರವಾಗಿ ಕಣ್ಣಿಗೆ ಕಟ್ಟುವಂತೆ ವಿವರಿಸ್ತಾ ಹೋದರು. ಹಾಗಾಗಿ ಪ್ರತಿ ವಿಷಯದಲ್ಲೂ ಒಂದೇ ಒಂದು ಎಳೆಯಷ್ಟು ಸಂಶಯಕ್ಕೆ ಆಸ್ಪದ ಕೊಡದ ರೀತಿಯಲ್ಲಿ ಮಾತಾಡ್ತಾ ಹೋದರು, ಮೊದಲಿನಿಂದ ಹಿಡಿದು ಎಪಿಸೋಡ್ನ ಕೊನೆಯವರೆಗೂ. ಅದಕ್ಕೆ ನಾನು ಅನ್ನೋದು ಕನ್ನಡ ಬಿಗ್ ಬಾಸ್ ಅಂದರೆ ಅದರಲ್ಲೊಂದು ಸ್ಪೆಷಾಲಿಟಿ ಇದೆ. ಯಾಕೆಂದರೆ ಅದು ಕಿಚ್ಚ ಸುದೀಪ ಅವರು ತುಂಬ ನೇರವಾಗಿರ್ತಾರೆ, ತುಂಬ ನಿಷ್ಠುರವಾಗಿರ್ತಾರೆ. ಹಾಗಾಗಿ ಅವರಿಗೆ ಒಂದು ದೊಡ್ಡ ಚಪ್ಪಳೆಯನ್ನು ಕೊಡಲೇಬೇಕು. ಇನ್ನೇ ಕಿಚ್ಚ ಸುದೀಪ ಅವರು ಏನೇನೆಲ್ಲ ಮಾತಾಡ್ತಾ ಹೋದರು ಹೆಚ್ಚಿನ ವ್ಯೂವರ್ಸಿಗೆ ಅದೇ ರೀತಿ ಅನಿಸಿರುತ್ತೆ. ಯಾಕೆಂದರೆ ಎಲ್ಲರೂ ಅಲ್ಲಿರುವ ಕಂಟೆಸ್ಟೆಂಟ್ಸನ್ನು ಫೇವರ್ ಆಗಿ ಇಟ್ಕೊಳ್ಳದವರು ಇದ್ದಾರೆ. ಅವರಿಗೆ ಒಂದೊಂದು ದಿನ ಒಂದೊಂದು ರೀತಿಯಲ್ಲಿ ಅಲ್ಲಿರುವ ಕಂಟೆಸ್ಟೆಂಟ್ಸ್ನ ಮನಸ್ಸು ಅರ್ಥವಾಗ್ತಾ ಹೋಗುತ್ತೆ. ಅವರು ಯಾರಿಗೂ ಫೇವರ್ ಆಗಿ ಇರೋದಿಲ್ಲ. ಹಾಗಾಗಿ ಅಂಥವರು ತುಂಬ ಮಂದಿ ಇದ್ದಾರೆ. ಅಂಥವರಿಗೆ ನಿನ್ನೆ ಎಪಿಸೋಡು ತುಂಬ ಖುಷಿ ತರಿಸಿರ್ಬೋದು. ಅರವಿಂದ್ ಅಥವಾ ದಿವ್ಯಾ ಉರುಡುಗ ಅವರ ಫ್ಯಾನ್ಗಳಿಗೆ ಅಥವಾ ಅವರನ್ನು ತುಂಬ ಫೇವರ್ ಆಗಿ ಇಟ್ಕೊಂಡವರಿಗೆ ಒಂದು ರೀತಿ ಭ್ರಮ ನಿರಸನ ಆಗಿರ್ಬೋದು, ಅದೇ ರೀತಿ ಒಂದು ರೀತಿಯ ಎಂಬ್ಯಾರಿಸ್ಮೆಂಟ್. ಅರವಿಂದ್ ಹೇಳಿರೋ ಹಾಗೆ ಒಂದು ರೀತಿಯ ಎಂಬ್ಯಾರಿಸ್ಮೆಂಟ್ ಎಲ್ರಿಗೂ ಆಗಿರುತ್ತೆ. ಆದರೆ ಈ ವಿಷಯವನ್ನು ಇನ್ಯಾವುದೋ ರೀತಿಯಲ್ಲಿ ಮ್ಯಾನಿಪ್ಯುಲೇಟ್ ಮಾಡಿ ಅರವಿಂದ್ ಸರಿ ಅನ್ನೋ ರೀತಿಯಲ್ಲಿ ಅದನ್ನು ಬಿಂಬಿಸೋಕೆ ಹೋಗ್ತಾರೆ ಅಂತ ನನಗನಿಸುತ್ತೆ. ಯಾಕೆಂದರೆ ಅವರ ಒಂದು ಫೇವರಿಸಮ್ ಎಷ್ಟು ಪಾರಕಾಷ್ಟೆ ತಲುಪಿದೆ ಅಂದರೆ ಅರವಿಂದ್ ಏನು ಮಾಡಿದರೂ ಅದು ಸರಿ ಅನ್ನೋ ರೀತಿಯಲ್ಲಿ ಬಂದು ನಿಲ್ಲುತ್ತೆ. ಇನ್ಫ್ಯಾಕ್ಟ್ ಬಿಗ್ ಬಾಸ್ ಆಗಲಿ ಬೇರೆ ಯಾವುದೇ ಶೋ ಆಗಲಿ ಒಂದು ಶೋ ಅಂತ ಬಂದಾಗ ಅಲ್ಲಿರುವ ಸ್ಪರ್ಧಿಗಳನ್ನು ಸ್ಪರ್ಧಿಗಳನ್ನಾಗಿಯೇ ನೋಡಬೇಕೇ ಹೊರತು ಅವರನ್ನು ನಾವು ಫೇವರ್ ಆಗಿ ಇಟ್ಕೊಳ್ಬಾರ್ದು. ಇಟ್ಕೊಂಡ್ರೆ ನಾವೇ ಪಾರ್ಷಲ್ ಆಗಿ ಬಿಡ್ತೇವೆ. ಯಾಕೆಂದರೆ ನಮಗಲ್ಲಿ ಸತ್ಯ ಇಷ್ಟ ಆಗಲ್ಲ. ನಾವು ಒಬ್ಬರಿಗೆ ಫೇವರ್ ಆಗಿ ನಿಂತ್ಕೊಂಡ್ಬಿಟ್ರೆ ಉಳಿದವರು ಏನೇ ಒದರಾಡಿದ್ರೂ ನಮಗೆ ಅದರಲ್ಲಿ ಸತ್ಯ ಕಂಡು ಬರೋದಿಲ್ಲ. ನಾವು ಯಾರನ್ನು ಫೇವರ್ ಆಗಿ ಇಟ್ಕೊಂಡಿರ್ತೇವೋ ಅವರ ಬಗ್ಗೆನೇ ನಮ್ಮ ಕಾಳಜಿ ಹೋಗಿರುತ್ತೆ. ಯಾರನ್ನಾದರೂ ಒಬ್ಬರನ್ನು ಫೇವರ್ ಆಗಿ ಇಟ್ಕೊಳ್ಳೋದ್ರಿಂದ ನಮಗೇನು ಲಾಭ ಸಿಗೋದಿಲ್ಲ. ಇನ್ಫ್ಯಾಕ್ಟ್ ಫಿನಾಲೆಯಲ್ಲೋ ಅಥವಾ ಇನ್ನೆಲ್ಲೋ ಬಂದು ಒಂದು ಥ್ಯಾಂಕ್ಸ್ ಹೇಳ್ತಾರೆ, ಅಲ್ಲಿಗೆ ಅವರ ನಮ್ಮ ಸಂಬಂಧ ಮುಗಿದೋಗುತ್ತೆ. ನಂತರ ಅವರು ನಿಮ್ಮನ್ನು ತಮ್ಮ ಪಕ್ಕ ಸುಳಿಯೋಕ್ಕೂ ಬಿಡೋದಿಲ್ಲ. ಆ ರೀತಿ ಎಲ್ಲರೂ ಇರ್ತಾರೆ. ಯಾಕಂದರೆ ಅದು ಹಾಗೆಯೇ. ಒಬ್ಬ ವ್ಯಕ್ತಿ ಸೆಲೆಬ್ರಿಟಿ ಅಂತಾದಾಗ ಅವರನ್ನು ನಾವು ಮಾತಾಡಿಸೋ ಹಾಗಿರುವುದಿಲ್ಲ. ನಾವು ಎಷ್ಟೇ ಅವರ ಬಗ್ಗೆ ಒದರಾಡಿದ್ದರೂ ಅವರನ್ನು ಎಷ್ಟೇ ತಲೆಯಲ್ಲಿ ಹೊತ್ತು ಮೆರೆದಾಡಿದ್ರೂ ಕೊನೆಗೆ ಅವರ ಬಳಿಗೆ ಹೋಗಲಿಕ್ಕೆ ನಮಗೆ ಸಾಧ್ಯವೇ ಆಗಲ್ಲ. ನಾವು ಯಾವುದೋ ಸೆಕ್ಯೂರಿಟಿಯೋ ಅಥವಾ ಪೊಲೀಸ್ನವರ ಏಟು ತಿಂದು ಹಿಂದಿರುಗಬೇಕಾಗತ್ತೆ. ಹಾಗಾಗಿ ಯಾವುದೇ ಶೋ ಇರಲಿ, ಟಿವಿ ನಟ ಇರಲಿ ಅಥವಾ ಸಿನಿಮಾ ನಟ ಇರಲಿ, ಯಾರನ್ನೇ ಆಗಲಿ, ನಮಗೊಂದು ಲಿಮಿಟ್ ಇಟ್ಕೊಂಡು ಅವರನ್ನು ಇಷ್ಟಪಡಬೇಕು. ಅದಕ್ಕಿಂತ ಮೇಲೆ ಹೋದರೆ ಅದು ಚೆನ್ನಾಗಿರೋದಿಲ್ಲ ಅಂತ ನನಗನಿಸುತ್ತೆ. ಯಾಕೆಂದರೆ ಅವರು ಯಾರೂ ನಮ್ಮ ಕಷ್ಟ ಅಥವಾ ಸುಖಕ್ಕೆ ಇರೋದಿಲ್ಲ. ನಾವು ಸುಮ್ಮನೆ ಅಂದ್ಕೊಂಡಿರ್ತೇವೆ ಅವರು ತುಂಬ ಒಳ್ಳೆಯವರು ಅಂತ. ಒಳ್ಳೆಯವರು ಆಗಿರ್ಬೋದು, ಆದರೆ ಅವರ ಹತ್ತಿರಕ್ಕೆ ನಾವು ಹೋಗೋ ಹಾಗಿಲ್ಲ. ಅವರು ಹತ್ತಿರಕ್ಕೆ ನಮ್ಮನ್ನು ಬಿಟ್ಕೊಳ್ಳೋದೂ ಇಲ್ಲ. ಒಂದು ಶೋ ಅಂತ ಬಂದಾಗ ನಾವು ಎಂಟೈರ್ ಆ ಶೋವನ್ನು ಎಂಜಾಯ್ ಮಾಡಬೇಕೇ ಹೊರತು ಅಲ್ಲಿರುವ ಸ್ಪರ್ಧಿಗಳನ್ನು ಫೇವರ್ ಆಗಿ ಇಟ್ಕೊಂಡು ಮಾತಾಡೋದಿದೆಯಲ್ಲ, ಅದು ತುಂಬ ತಪ್ಪನಿಸುತ್ತೆ. ಇನ್ನೊಬ್ಬರಿಗೆ ಅದು ಅನ್ಯಾಯ ಮಾಡ್ದಂಗೆ ಆಗುತ್ತೆ. ನಿನ್ನೆ ಕಿಚ್ಚ ಸುದೀಪ್ ಅವರು ಈ ಒಂದು ವಿಷಯವನ್ನು ಎಲೆ ಎಳೆಯಾಗಿ ಬಿಚ್ಚಿಟ್ಕೊಳ್ಳದೆ ಹೋಗಿದ್ದರೆ ಪ್ರಶಾಂತ್ ಸಂಬರ್ಗಿಯವರು ತಪ್ಪಿತಸ್ಥನ ಸ್ಥಾನದಲ್ಲೇ ನಿಂತಿರೋರು.
ಹಾಗಾಗಿ ಸುದೀಪ್ ಅವರು ಆ ಒಂದು ಕೆಲಸವನ್ನು ಮಾಡಿರೋದಕ್ಕೆ ಅವರಿಗೆ ಒಂದು ಘನತೆ ಬಂದ್ಬಿಟ್ಟಿದೆ. ವಿಲನಾದ ಒಬ್ಬ ವ್ಯಕ್ತಿ ಹೀರೋ ಆಗೋಕ್ಕೆ ಸಾಧ್ಯ ಆಗಿದೆ. ನಾವು ಯಾರನ್ನು ಹೀರೋ ಅಂದ್ಕೊಂಡಿದ್ದೇವೋ ಆ ವ್ಯಕ್ತಿ ವಿಲನಾಗಿ ಕಾಣಿಸ್ತಿದ್ದಾನೆ. ಇಷ್ಟೆಲ್ಲ ನಡೆದು ಸುದೀಪ್ ಅವರು ಹೋದ ನಂತರ ಮನೆಯಲ್ಲಿ ಏನೇನೆಲ್ಲ ಆಯಿತು ಅನ್ನೋದು ತುಂಬ ಕುತೂಹಲಕ್ಕೆ ಕಾರಣವಾಗಿರುವಂಥ ಒಂದು ವಿಷಯವಾಗಿದೆ. ಅದು ಇವತ್ತು ನಮಗೆ ನೋಡೋಕೆ ಸಿಗುತ್ತೆ. ನೋಡೋಣ ಯಾರೆಲ್ಲ ಯಾವ ರೀತಿ ಮಾತಾಡಿರ್ತಾರೆ ಅಂತ. ನಾನಂತೂ ಇವತ್ತಿನ ಎಪಿಸೋಡ್ಗಾಗಿ ತುಂಬ ಕಾತರದಿಂದ ಕಾಯ್ತಿದ್ದೇನೆ. ಯಾಕೆಂದರೆ ನಿನ್ನೆ ಸುದೀಪ್ ಅವರು ಹೋದ ನಂತರ ಮನೆಯೊಳಗಡೆ ಏನೇನೆಲ್ಲ ಆಯಿತು ಅನ್ನೋ ಒಂದು ಕುತೂಹಲ ನನ್ನಲ್ಲೂ ಇದೆ. ನಿನ್ನೆಯ ಎಪಿಸೋಡಲ್ಲಿ ಪ್ರಶಾಂತ್, ಅರವಿಂದ್, ದಿವ್ಯಾ ಉರುಡುಗ, ವೈಷ್ಣವಿ ಹಾಗೂ ಚಕ್ರವರ್ತಿ ಚಂದ್ರಚೂರ್ ಅವರೇ ಹೈಲೈಟ್ ಆಗಿದ್ದರು. ಸೊ ನೋಡೋಣ ಇವತ್ತು ಉಳಿದವರ ಕುರಿತಂತೆ ಏನನ್ನೆಲ್ಲ ಮಾತಾಡ್ತಾರೆ ಅಂತ. ಹೇಗಿದ್ದರು ಇವತ್ತು ಸಂಡೇ, ಇವತ್ತು ಯಾವ ಪಂಚಾಯತಿನೂ ಇರೋದಿಲ್ಲ ಅಂದ್ಕೊಂಡಿದ್ದೇನೆ. ಏನಾದರೂ ಇಂಟ್ರೆಸ್ಟಿಂಗ್ ಆಗಿ ಸಿಗುತ್ತಾ ಅಂತ ಇವತ್ತಿನ ಎಪಿಸೋಡ್ ನೋಡಿ ನಾವು ತಿಳ್ಕೊಳ್ಳೋಣ. ಏನೇ ಆಗಲಿ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಹೀಗೆ ನೋಡ್ತಾ ಇರಿ, ಜೊತೆಗಿರಿ. ನಾನು ನಿಮ್ಮವನು.